ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ ಭಾಳಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮಗೆ ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾನಿದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನ ನೀವು ನೋಡಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ಪ್ಲೇಲಿಸ್ಟನ್ನು ನೀವು ನೋಡಿದ್ರೆ ನಿಮಗೆ ಎಲ್ಲ A to Z ಇನ್ಫಾರ್ಮೇಷನ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೊಂದು ಒಂದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀನಿ. ಅದೇ ಥರ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ವೆಲ್ತ್ ಇನ್ಫೋ ಚಾನಲ್ ಮುಖಾಂತರ ನಾನು ಮಾಡ್ತಾನಿದ್ದೀನಿ. ಅದು ಹಿಂಗೆ ಮುಂದುವರಿಯುತ್ತೆ. ನೀವೇನಾದರೂ ಮ್ಯೂಚುವಲ್ ಫಂಡ್ನ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ಪ್ಲೇಲಿಸ್ಟ್ನ ನೀವು ಒಂದೊಂದಾಗಿ ವೀಡಿಯೋಗಳನ್ನು ನೋಡ್ಕೊತ ಬನ್ನಿ, ನಿಮಗೆ ತುಂಬ ಒಳ್ಳೆಯ ನಾಲೆಜು ಬಂದೇ ಬರುತ್ತೆ. ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಮ್ಯೂಚುವಲ್ ಫಂಡಲ್ಲಿರ್ತಕ್ಕಂಥ ಬಿಗ್ ಸೇವಿಂಗ್ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬನ್ನಿ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಒಂದು ಬಿಗ್ ಸೇವಿಂಗ್ ಅಕೌಂಟ್ ಅಂತೇಳಿ ನಾವು ಏನಂತೀವಿ, ಇದು ಇವತ್ತಿನ ದಿನದಲ್ಲಿ ತುಂಬಾ ಫೇಮಸ್ ಆಗ್ತಾ ಇದೆ. ಕೆಲವೊಂದು ರೀಸನ್ಗಳಿಂದ ಇದು ಫೇಮಸ್ ಆಗ್ತಾ ಇದೆ. ಈ ಒಂದು ವೀಡಿಯೋವನ್ನು ನೀವು ನೋಡಲೇಬೇಕು, ಯಾಕಂದರೆ ಈ ಒಂದು ವೀಡಿಯೋವನ್ನು ಮುಂಬರುವ ದಿನಗಳಲ್ಲಿ ನಾನೇನು SIP STP ಮತ್ತು SWP ಅಂತೇಳಿ ಇವತ್ತಿನ ದಿನ ಏನು ಹೇಳ್ತಾ ಇದೆ, ಭಾಳಷ್ಟು ಟೆರ್ಮಿನಾಲಜಿಗಳು ಭಾಳ ಫೇಮಸ್ ಆಗ್ತಾ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ನಾ ಈ ಒಂದು ವೀಡಿಯೋನ ರೆಫರೆನ್ಸ್ ಆಗಿ ನಾನು ಬಳಸ್ಬೋದು. ಇವತ್ತಿನ ದಿನ ಭಾಳ ಜನ STP ಅಂತೇಳೆಲ್ಲ ಹೇಳ್ತಿದ್ದಾರೆ, STP ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಅದರದೊಂದು ಹಿಂದಿನ ಒಂದು ಸ್ಟೆಪ್ಸ್ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅರ್ಥ ಆಗುತ್ತೆ ಅನ್ನೋದನ್ನು ಉದ್ದೇಶದಿಂದ ಇವತ್ತು ಈ ಒಂದು ವೀಡಿಯೋವನ್ನು ನಾನು ಆರಿಸ್ಕೊಂಡಿದ್ದೀನಿ. ಸೊ ಮ್ಯೂಚುವಲ್ ಫಂಡಲ್ಲಿ ಬರ್ತಕ್ಕಂಥ ಬಿಗ್ ಸೇವಿಂಗ್ ಅಕೌಂಟು, ಈಗ ನಾವು ನಾರ್ಮಲಾಗಿ ಬ್ಯಾಂಕಲ್ಲಿ ನೋಡಿದರೆ ನಮಗೆ ಬ್ಯಾಂಕಲ್ಲಿರ್ತಕ್ಕಂಥ ಸೇವಿಂಗ್ ಅಕೌಂಟ್ಗೆ ಮತ್ತು ಮ್ಯೂಚುವಲ್ ಫಂಡಲ್ಲಿ ಬರ್ತಕ್ಕಂಥ ಈ ಬಿಗ್ ಸೇವಿಂಗ್ ಅಕೌಂಟ್ ಅಥವಾ ಇದರಲ್ಲಿ ಬರ್ತಕ್ಕಂಥ ಲಿಕ್ವಿಡ್ ಫಂಡ್, ಬಿಗ್ ಸೇವಿಂಗ್ ಅಕೌಂಟ್ ಅಂದರೆ ಅಷ್ಟೇ, ಇದು ನಾವು ಲಿಕ್ವಿಡ್ ಫಂಡ್ಗಳನ್ನು ನಾವು ಏನು ಹಾಕೋದ್ರಿಂದ ಒಂದು ಸೇವಿಂಗ್ ನಮಗೆ ಜಾಸ್ತಿ ಹಾಕ್ಕೊತ ಹೋಗುತ್ತೆ, ಅದಕ್ಕೋಸ್ಕರ ಇದಕ್ಕೆ ಬಿಗ್ ಸೇವಿಂಗ್ ಅಕೌಂಟ್ ಅಂತ ಅಂತಾರೆ. ಇದನ್ನು ನಾವು ಡಿಫ್ರೆನ್ಷಿಯೇಷನ್ ಇವೆರಡು ಮಧ್ಯೆ ಏನು ಡಿಫ್ರೆನ್ಸ್ ಅಂತ ನೋಡಿದಾಗ, ಇದರಲ್ಲಿ ನಮಗೆ ಬ್ಯಾಂಕಲ್ಲಿ ರಿಸ್ಕ್ ಇರೋದಿಲ್ಲ, ಯಾವುದೇ ಎನಿ ಕಂಡೀಷನ್ ಬ್ಯಾಂಕಲ್ಲಿ ನಿಮಗೆ ರಿಸ್ಕ್ ಇರೋದಿಲ್ಲ, ಅದು ನಮಗೂ ಗೊತ್ತು ನಿಮಗೂ ಗೊತ್ತು. ಮತ್ತು ಇದರಲ್ಲಿ ಇಂಟ್ರೆಸ್ಟ್ ಏನಾಗುತ್ತಲ್ಲ ಕ್ವಾರ್ಟರ್ಲಿ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಬ್ಯಾಂಕಲ್ಲಿ ನಾರ್ಮಲಾಗಿ ಸೇವಿಂಗ್ ಅಕೌಂಟ್ ಥರ ನೀವು ಯೂಸ್ ಮಾಡ್ತಾ ಇರ್ತಿರಲ್ಲ, ತಿಂಗಳ ವಿಡ್ರಾ ಮಾಡೋದು ಮತ್ತು ಅದರಲ್ಲಿ ಇಡೋದು ಜಮಾ ಮಾಡೋದು ವಿಡ್ರಾ ಮಾಡೋದು ಆ ಥರ ನಾರ್ಮಲ್ ಏನು ಬ್ಯಾಲೆನ್ಸ್ ಏನು ಮೇಂಟೈನ್ ಮಾಡ್ತಾ ಇರ್ತಿರಲ್ಲ, ಅದಕ್ಕೆ ನಿಮಗೆ ಎವ್ರಿ ಕ್ವಾರ್ಟರ್ಲಿ ಒನ್ಸ್ ಕ್ವಾರ್ಟರ್ಲಿ ನಿಮಗೆ ಕ್ವಾರ್ಟರ್ ಎಂಡಿಂಗ್ ನಿಮಗೆ ಇಂಟ್ರೆಸ್ಟ್ ರೇಟ್ನ ಅಪ್ಡೇಟ್ ಮಾಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ. ಅದು ಯೂಸ್ಯುವಲಾಗಿ 3-5% ಬೇರೆ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಬ್ಯಾಂಕ್. ಇಷ್ಟರಲ್ಲೇ ನಿಮ್ಮ ಅಮೌಂಟ್ ಇರುತ್ತೆ 3-4-5. ಮತ್ತು ಯು ಕ್ಯಾನ್ ವಿಡ್ರಾ ವೆನ್ ಎವರ್ ಯು ವಾಂಟ್, ನಿಮ್ಗೆ ಯಾವಾಗ ಹೋಗಬೇಕು ನಮಗೆ ಆ ಟೈಮಲ್ಲಿ ನೀವು ವಿಡ್ರಾ ಮಾಡ್ಕೋಬೋದು. ಇದು ನಮ್ಮ ನಾರ್ಮಲ್ ಸೇವಿಂಗ್ ಅಕೌಂಟು. ಮತ್ತು ಮ್ಯೂಚುವಲ್ ಫಂಡಲ್ಲಿ ಇರ್ತಕ್ಕಂಥ ಲಿಕ್ವಿಡ್ ಫಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇದರಲ್ಲೂ ಕೂಡ ಅಷ್ಟೇ, ಯಾವುದೇ ಥರದ ರಿಸ್ಕ್ ಇರೋದಿಲ್ಲ. ಓಕೆ, ನಿಮಗೆ ಮ್ಯೂಚುವಲ್ ಫಂಡ್ ಅಂದರೆ ಲಾಸು ಲಾಭ ಆ ಥರ ಏನೂ ಇಲ್ಲ, ಇದರಲ್ಲಿ ನಿಮಗೆ ಯಾವುದೇ ಥರದ ರಿಸ್ಕ್ ಇರೋದಿಲ್ಲ. ಮತ್ತು ನಿಮಗೆ ಇಂಟ್ರೆಸ್ಟ್ ಏನಿರುತ್ತಲ್ಲ ಡೈಲಿ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಿಮಗೆ ಸಪೋಸ್ ಒಂದು ಸ್ವಲ್ಪ ಅಮೌಂಟ್ ಇಟ್ಟಿದ್ರೆ ಇವತ್ತೇನಾದರೂ ಇನ್ವೆಸ್ಟ್ ಮಾಡಿದರೆ ನಾಳೆ ಅದು ಜಾಸ್ತಿ ಆಗುತ್ತೆ, ನಾಡಿದ್ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಅದನ್ನೆಲ್ಲ ನಾವು ಇಯರ್ಲಿ ನೋಡ್ಕೊತ ಹೋದಾಗ ಒಂದು ವರ್ಷಕ್ಕೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ರೇಟಲ್ಲಿ ಆ ಥರ ಡೈಲಿ ಜಾಸ್ತಿಯಾಗಿ ಹೆಚ್ಚಾಗಿ ಬರ್ತಾ ಹೋಗುತ್ತೆ ಅಂತಂದಾಗ, ನೀವೇನಾದರೂ ಇವತ್ತಿನ ದಿನ 1 ಲಕ್ಷ ರೂಪಾಯಿನ ನೀವೇನಾದರೂ ಲಿಕ್ವಿಡ್ ಫಂಡಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ವರ್ಷ ಬಿಟ್ಟು ನೋಡಿದರೆ ಆ ಅಮೌಂಟಿಗೆ ನಿಮಗೆ 1,07,500 1,08,000 ರೂಪಾಯಿ ಆಗ್ಬೋದು. ಆಯಿತಾ, ಆ 8,000 ರೂಪಾಯಿನ ಅವರು ಒಟ್ಟೆ ಟೈಮ್ ನಿಮಗೆ ಹಾಕಲ್ಲ, ಅದನ್ನು ಡೈಲಿ ಇಂಟ್ರೆಸ್ಟ್ ರೂಪದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ನೀವು ಹಾಕಿರೋ ಅಮೌಂಟ್ಗೆ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈ ಥರ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಲಿಕ್ವಿಡ್ ಫಂಡಲ್ಲಿ ನಿಮಗೆ ಈ ಥರ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಪ್ಪ ಅಂತಂದರೆ, ಈಗ ಇದರಲ್ಲಿ ನಾವು ಯಾವಾಗ ಬೇಕಾವಾಗ ATM ಕಾರ್ಡೇ ಇರುತ್ತೆ, ನಮಗೆ ವಿಡ್ರಾ ಮಾಡ್ಕೋಬೋದು. ಬಟ್ ಇದರಲ್ಲಿ ದುಡ್ಡು ಅಕೌಂಟಲ್ಲಿ ಇರಲ್ಲ, ಒಂದು ಯಾವುದೋ ಒಂದು ಫಂಡಲ್ಲಿರುತ್ತೆ. ಈಗ ಕೆಲವೊಂದು ಫಂಡ್ಗಳು ನಿಮಗೆ ಭಾಳಷ್ಟು ಒಂದು ಫ್ಯೂಚರ್ಸ್ನ ಇವತ್ತಿನ ದಿನ ಕೊಡ್ತಾ ಇದೆ ಇನ್ವೆಸ್ಟರ್ ಫ್ರೆಂಡ್ಲಿ ಆಗೋದಕ್ಕೆ. ಸ್ವಲ್ಪ ಜನ ಕೆಲವೊಂದು ಫಂಡ್ಗಳು ಇನ್ಸ್ಟಾ ರಿಡೆಮ್ಷನ್ ಕೊಡ್ತಾ ಇದ್ದಾನೆ, ನಿಮಗೆ ಯಾವಾಗ ಬೇಕಾವಾಗ ನೀವು ಇನ್ಸ್ಟೆಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದರಿಂದ ನೀವು ವಿಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ, ಇದರಿಂದ ಮತ್ತೆ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ದುಡ್ಡು ಬರುತ್ತೆ ಬೀಳುತ್ತೆ, ಅದಾದಮೇಲೆ ನೀವು ವಿಡ್ರಾ ಮಾಡ್ಕೋಬೋದು. ಇಲ್ಲ ಕೆಲವೊಂದು ಫಂಡ್ಗಳು ಏನು ಮಾಡ್ತಿದ್ದೋ, ಇವತ್ತಿನದನ್ನು ನೀವು ಅದರಿಂದ ವಿಡ್ರಾ ಮಾಡಿಕೊಂಡ್ರೆ ನಿಮ್ಮ ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ, ಬೆಳಗ್ಗೆ 10 ಗಂಟೆ ಒಳಗಡೆ ಅದಾದಮೇಲೆ ನೀವು ವಿಡ್ರಾ ಮಾಡ್ಕೋಬೋದು.
ಈ ಥರ ಒಂದು ಫೆಸಿಲಿಟೀಸನ್ನು ನಿಮಗೆ ಲಿಕ್ವಿಡ್ ಫಂಡಲ್ಲಿ ಕೊಡ್ತಾರೆ. ಲಿಕ್ವಿಡ್ ಫಂಡಲ್ಲಿ ನಾನು ತಿಳಿಸಿ ಹೇಳ್ತಕ್ಕಂಥ ಉದ್ದೇಶ ಅಷ್ಟೇ ಆಗಿತ್ತು, ನಿಮಗೆ ಯಾವುದೇ ಥರದ ರಿಸ್ಕ್ಗಳು ಇದರಲ್ಲಿ ಇರಲ್ಲ. ಮತ್ತು ನಾವು ರಿಡಿಮ್ಷನ್ ಅಂದರೆ ನಾವು ವಿಡ್ರಾ ಮಾಡ್ಕೋಬೇಕಾದ್ರೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ನೋಡಿದಾಗ ನೀವೇನಾದರೂ 1 ಲಕ್ಷ ರೂಪಾಯಿ ನೀವು ಇದ್ರೆ ಇನ್ವೆಸ್ಟ್ ಮಾಡಿದರೆ ನಾಳೆ 1 ತಿಂಗಳಾದಮೇಲೆ 2 ತಿಂಗಳಾದಮೇಲೆ 1 ಲಕ್ಷ 1,000 2,000 ಆಗ್ಬೋದು 1-3 ತಿಂಗಳಾದಮೇಲೆ. ಆವಾಗ ನೀವು 1,03,000 ರೂಪಾಯಿನ ಒಮ್ಮೆಲೆ ಬೇಕಿದ್ರೆ ವಿಡ್ರಾ ಮಾಡ್ಕೋಬೋದು. ಇಲ್ಲ ನಿಮಗೆ ಎಷ್ಟು ಅಮೌಂಟ್ ಬೇಕು, ನನ್ನ ಹತ್ರ 1,03,000 ರೂಪಾಯಿ ಇದೆ, ನಾನು ಉಳಿದ ಅಮೌಂಟ್ ಏನು ಬೇಕಾಗಿಲ್ಲ ನನಗೆ, ಒಂದು 20,000 ರೂಪಾಯಿ ಬೇಕು ನನಗೆ ಅಂತಂದಾಗ ನೀವು 20,000 ರೂಪಾಯಿನೇ ನೀವು ವಿಡ್ರಾ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ 1 ಲಕ್ಷ ರೂಪಾಯಿ ನೀವು ಇಟ್ಟಾಗ ನಿಮಗೆ ಯೂನಿಟ್ ಬಂದಿರುತ್ತೆ, ಆ ಯೂನಿಟ್ಸಲ್ಲಿ ನೀವು ಪಾರ್ಷಿಯಲ್ ಯೂನಿಟ್ನ ನೀವು ವಿಡ್ರಾ ಮಾಡ್ಕೋಬೋದು. ಈ 3 ಆಪ್ಷನ್ಗಳನ್ನು ಎಲ್ಲ ಫಂಡ್ಗಳು ನಿಮಗೆ ಕೊಡುತ್ತೆ. ಓಕೆ, ಇಲ್ಲಿ ನೋಡಿ ಲಿಕ್ವಿಡ್ ಫಂಡ್ಗಳದ್ದು ಎಲ್ಲದು ರಿಟರ್ನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಯರ್ 1 ಇಯರ್ಗೆ ಎಷ್ಟು ಬಂದಿದೆ, ಆಲ್ಮೋಸ್ಟ್ 7.5 to 8% ಬರ್ತಾ ಹೋಗುತ್ತೆ. 2 ಇಯರ್ಸ್ಗೆ 7.1, 3 ಇಯರ್ಸ್ಗೆ 7.3, ಮತ್ತು 7.9 ಕೆಲವೊಂದು ಫಂಡ್ಗಳು ಈ ಥರ ನಿಮಗೆ 7.5+ ನಿಮಗೆ ಮೋಸ್ಟ್ ಆಫ್ ದ ಫಂಡ್ಸ್ಗಳು ನಿಮಗೆ 1 ಇಯರಲ್ಲೇ ರಿಟರ್ನ್ಸ್ ಬರ್ತಾ ಹೋಗುತ್ತೆ ನೀವು ಇದನ್ನು ಈ ಒಂದು ಲಿಕ್ವಿಡ್ ಫಂಡಲ್ಲಿ. ಬಟ್ ನಿಮಗೆ ಯಾವುದೇ ಥರದ ಲಾಸಸ್ಗಳು ಏನೂ ಆಗೋದಿಲ್ಲ. ಇಲ್ಲೂ ಕೂಡ ನೋಡ್ಬೋದು ನೀವು, ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ, 1 ಇಯರ್ಗೆ ಡಿಪೆಂಡ್ಸ್ ಆಗುತ್ತೆ ಇಲ್ಲಿ ಯಾವ ಥರ ರಿಟರ್ನ್ಸ್ ಬಂದಿದೆ ಅಂತೇಳಿ. ಇಲ್ಲಿ 45 ಡಿಗ್ರಿಯಲ್ಲೇ ಇರುತ್ತೆ, ಎಲ್ಲೂ ಕೂಡ ನಿಮಗೆ ಅಮೌಂಟು ನಿಮಗೆ ಡೌನ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಅಂತ ಎಲ್ಲೂ ಕಾಣಿಸೋದಿಲ್ಲ ಲಿಕ್ವಿಡ್ ಫಂಡಲ್ಲಿ. ಸೊ ಇವತ್ತಿನ ದಿನ ನಿಮಗೆ ನಾನು ಹೇಳಿದಾಗೆ ಕೆಲವೊಂದು ಇನ್ಸ್ಟಾ ರಿಡೀಮ್ ಆಪ್ಷನ್ಗಳನ್ನು ಕೊಡ್ತಾ ಇದೆ. ನೀವೇನಾದರೂ ಈ ಥರ ಒಂದು ಆಪ್ಷನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಪ್ಪ ಅಂತಂದರೆ ಸ್ವಲ್ಪ ದಿನ ಇಟ್ಟು ಆಮೇಲೆ ನೀವೇನಾದರೂ ವಿಡ್ರಾ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಟ್ರೈ ಮಾಡ್ಬೋದು. ನಿಮಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಬರುತ್ತೆ ಅಂಥೇಳಿ ಒಂದು 500 ರೂಪಾಯಿ 1,000 ರೂಪಾಯಿ ಅಂತೂ ಆರಾಮಾಗಿ ಬಂದೇ ಬರುತ್ತೆ. ನೀವು ಹಾಕಿರೋದು ದುಡ್ಡು ಅದೇನಾದರೂ ಅಮೌಂಟು 1 ಲಕ್ಷ ರೂಪಾಯಿ ತನಕ ಏನಾದರೂ ನೀವು ಒಂದು ಇದರಲ್ಲಿ ಹಾಕಿ ನೋಡಬೇಕಂತ ಮಾಡ್ಕೊಂಡಿದ್ರೆ ಲಿಕ್ವಿಡ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅದಕ್ಕೆ 500-1,000 ರೂಪಾಯಿ ಆರಾಮಾಗಿ ಬಂದೇ ಬರುತ್ತೆ. ಓಕೆ, ಇವಾಗ ನೀವು ರಿಲಯನ್ಸ್ ಲಿಕ್ವಿಡ್ ಫಂಡ್ ಏನಿದೆ ಅಲ್ಲ ಅದು ಇವತ್ತಿನ ದಿನ ಇನ್ಸ್ಟಾ ರಿಡೀಮ್ ಆಪ್ಷನ್ನ ಕೊಡ್ತಾ ಇದೆ. ಏನಪ್ಪ ಇನ್ಸ್ಟಾ ರಿಡೀಮ್ ಅಂತಂದರೆ ನಿಮಗೆ ಯಾವಾಗ ಬೇಕು ಅವಾಗ ನೀವು ವಿಡ್ರಾ ಮಾಡ್ಕೋಬೋದು ಎನಿ ಟೈಮು. ಅದು ನೀವು ವಿಡ್ರಾ ಮಾಡಿಕೊಂಡು ಒಂದು 30 ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಲ್ಲಿ ಬಂದು ಜಮಾ ಆಗುತ್ತೆ, ಅಥವಾ ಇನ್ಸ್ಟೆಂಟಾಗಿ ಕೂಡ ಬಂದು ಜಮಾ ಆಗ್ಬೋದು. ಈ ಥರ ಒಂದು ಆಪ್ಷನ್ನ ನೀವು ನೋಡ್ಕೋಬೋದು. ಇವತ್ತಿನ ದಿನ ಫಂಡ್ಸ್ ಇಂಡಿಯಾದ ಒಂದು ಸ್ಕ್ರೀನ್ಶಾಟ್ನ ತೆಗೆದು ತೋರಿಸಿದ್ದೀನಿ. ಇಲ್ಲಿ ನಾನು ಈ ಒಂದು ಆಪ್ಷನ್ನ ಇನ್ಸ್ಟಾ ರಿಡೀಮ್ ಅಂತ ಕೊಟ್ಟಿದ್ದಾರೆ. ದಿಸ್ ಆಪ್ಷನ್ ದಿಸ್ ಫ್ಯೂಚರ್ ಇಸ್ ಅವೈಲೇಬಲ್ ಫಾರ್ ರಿಲಯನ್ಸ್ ಲಿಕ್ವಿಡ್ ಫಂಡ್. ಇವತ್ತಿನ ದಿನ ರಿಲಯನ್ಸ್ ಲಿಕ್ವಿಡ್ ಫಂಡ್ ಅವ್ರು ಮಾತ್ರ ಈ ಥರ ಆಪ್ಷನ್ ಕೊಡ್ತಿದ್ದಾರೆ. ಬೇರೆ ಬೇರೆ ಫಂಡ್ಸಲ್ಲೂ ನಿಮ್ಗೆ ಇವತ್ತಿನಾದರೂ ವಿಡ್ರಾ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಡೇ ಬಂದು ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಮತ್ತು ಇನ್ಸ್ಟಾ ರಿಡೀಮು ಇಲ್ಲಿ ಇದು ಏಂಜಲ್ ಬ್ರೋಕರಿಂಗಲ್ಲೂ ಕೂಡ ಇದೆ ಈ ಒಂದು ಆಪ್ಷನ್. ಇಲ್ಲಿ ಕೊಟ್ಟಿದ್ದಾರೆ ಅವ್ರು ನೋಡಿ, ಪೇಪರ್ಲೆಸ್ ಇನ್ವೆಸ್ಟ್ಮೆಂಟು, ಗೆಟ್ ಅಪ್ ಟು 8% ರಿಟರ್ನ್ ಅಂತ ಹೇಳ್ತಿದ್ದಾರೆ. ಇನ್ಸ್ಟಾ ವಿಡ್ರಾಲ್ ಇದೆ, ಮತ್ತು ಲೋ ಲಾಕ್ ಇನ್ ಪೀರಿಯಡ್, ಇದರಲ್ಲಿ ಯಾವುದೇ ಲಾಕ್ ಇನ್ ಪೀರಿಯಡ್ ಇರಲ್ಲ, ಯಾವುದೇ ಥರ ಲಾಸಸ್ ಕೂಡ ಆಗೋದಿಲ್ಲ. ಇದಾಗಿತ್ತು ಇವತ್ತು ನಾನು ನಿಮಗೆ ಒಂದು ಮ್ಯೂಚುವಲ್ ಫಂಡಲ್ಲಿ ಬರ್ತಕ್ಕಂಥ ಬಿಗ್ ಸೇವಿಂಗ್ ಅಕೌಂಟು ಯಾವ ಥರ ನಿಮಗೆ ಸೇವ್ ಮಾಡುತ್ತೆ, ನಿಮ್ಮ ದುಡ್ಡನ್ನು ಯಾವ ಥರ ಹೆಚ್ಚಾಗುತ್ತೆ ಅಂತೇಳಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಮುಂಬರೋ ದಿನಗಳಲ್ಲಿ ನಾನು STP ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತೇಳಿ. ಇವತ್ತಿನ ದಿನ ಭಾಳಷ್ಟು ಜನ ಪೇಪರಲ್ಲಿ ಮತ್ತು ಮೀಡಿಯಾದಲ್ಲೂ ಕೂಡ ಭಾಳ ಜನ ಮಾತಾಡ್ತಾ ಇದ್ದಾರೆ ನಿಮಗೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನಲ್ಲಿ ನಿಮಗೆ ಅಮೌಂಟು ಜಾಸ್ತಿ ಆಗುತ್ತೆ ಅಂತೇಳಿ. ನನಗೂ ಕೂಡ ಒಂದಿಬ್ಬರು ಎಲ್ಲ ಕೇಳಿದರು ಬೇರೆ ಬೇರೆ ಕಡೆಯಿಂದ, ಸರ್ ಹೀಗೆ ವರ್ಕ್ ಆಗುತ್ತೆ STPದಲ್ಲಿ ನಮಗೆ ಯಾವ ಥರ ರಿಟರ್ನ್ಸ್ ಬರುತ್ತೆ ಅಂತೇಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಿಮಗೆ ಲಿಕ್ವಿಡ್ ಫಂಡ್ಗಳ ಬಗ್ಗೆ ನಿಮಗೆ ಐಡಿಯಾ ಇತ್ತಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ STP ನಾನು ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿ ಹೇಳ್ತಾ ಒಂದು ಪ್ರಯತ್ನವನ್ನು ಮುಂಬರೋ ದಿನಗಳಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಮ ಒಂದು ಸಪೋರ್ಟು ನಮಗೆ ಇದೇ ಥರ ಇರಲಿ, ಭಾಳಷ್ಟು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನಾವು ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಿಮಗೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಯಾವುದೇ ಒಂದು ಆಸಕ್ತಿ ಇದ್ದರೂ ಕೂಡ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.